ಉತ್ತರ ಕರ್ನಾಟಕ ರೆಸಿಪಿ ನೋಡಾಕತ್ತಿರುವೆಲ್ಲ ವೀಕ್ಷಕರಿಗೂ ನಿಮ್ಮ ಮನೆ ಮಗಳು ತ್ರಿವೇಣಿ ಪಾಟೀಲ್ ಮಾಡುವ ನಮಸ್ಕಾರಗಳು. ಈಗ ಹೆಂಗಿದ್ರು ಶ್ರಾವಣ ಮಾಸ ಇದೆ ಅಲ್ರಿ, ಸೋಮಾರ್ಕೊಮ್ಮೆ ಕುದಿಸಿದ ಕಡ್ಬ, ಕೊಬ್ಬರಿ ಕಡ್ಬ, ಎಲೆಗಡ್ಬ, ಪದ್ರಗಡ್ಬ ಮಾಡ್ತಿರ್ತಾರ. ನಾನು ಇವತ್ತು ಕುದಿಸಿದ ಕಡ್ಬು ಮಾಡಾಕತ್ತಿದ್ದೇನೆ, ನಿಮಗೂ ತೋರಿಸಿದ್ರಾಯ್ತು ಅಂತೇಳಿ ಮಾಡಾಕತ್ತೀನಿ. ಆ ಕಡಬು ಹೆಂಗೆ ಮಾಡೋದಂತೆ ನೋಡ್ಕೊಂಬರೋಣ ಬರ್ರಿ. ಮೊದಲೇದಾಗಿ ನಾವೊಂದು ಪರಾತ್ ತೊಗೊಂಡೇನಿ ರೀ. ಈಗ ಇದಕ್ಕೆ ಒಂದು ಮುಕ್ಕಾಲು ಬೌಲ್ನಷ್ಟು ಗೋಧಿ ಹಿಟ್ಟು ತೊಗೊಂಡೇನಿ, ಅದು ಹಾಕ್ಕೋತೀನಿ ರೀ. ನೀವು ಏನಾರು ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ಅಂದ್ರೆ ಸಬ್ಸ್ಕ್ರೈಬ್ ಆಗ್ರಿ, ಬೆಲ್ ಐಕನ್ ಒತ್ತರಿ, ನಿಮ್ಗೆ ನೋಟಿಫಿಕೇಶನ್ ಬರ್ತೈತಿ. ನಾವು ಹಾಕೋ ವಿಡಿಯೋಗಳು ಫಸ್ಟ್ ನಿಮ್ಗೆ ಬರ್ತಾವೆ, ಎಲ್ಲರಿಕಿನ ಮೊದ್ಲಾಗ ನೀವು ನೋಡ್ಬೋದು ರೀ. ನಾನು ಗೋಧಿ ಹಿಟ್ಟು ತೊಗೊಂಡಿನಲ್ರಿ, ಅದು ಹಾಕೋತೀನಿ ನೋಡ್ರಿ. ನಿಮ್ಗೆ ಎಷ್ಟು ಬೇಕು ನೋಡ್ಕೊಂಡು ನೀವು ಹಾಕ್ಕೊಂಡು ಮಾಡ್ಕೋಬೋದು ರೀ. ಇದು 4-5 ಜನಕ್ಕೆ ಆಗಷ್ಟು ಐತ್ರಿ. ಇದು ಒಂದು ಚಿಟಿಕೆ ಉಪ್ಪು ಹಾಕೋತೀನಿ ನೋಡ್ರಿ. ಇದು ಸ್ವಲ್ಪ ಗಟ್ಟಿಗೆ ಹಿಟ್ಟು ನಾದ್ಕೋಬೇಕು ರೀ. ಸ್ವಲ್ಪ ನೀರು ಹಾಕ್ಕೊಂಡು ನಾದ್ಕೋಬೇಕಾಗ್ತದೆ. ಒಮ್ಮೆ ಜಾಸ್ತಿ ಹಾಕೊಳಕ್ಕೆ ಹೋಗ್ಬೇಡ್ರಿ, ನೀವು ನೋಡ್ಕೊಂಡು ನೋಡ್ಕೊಂಡು ಹಾಕ್ಕೊಂಡು ಕಲಿಸ್ಕೋಬೇಕಾಗ್ತದೆ ರೀ. ಪೂರಿ ಹಿಟ್ಟಿನಕಿನ ಸ್ವಲ್ಪ ಮೆತ್ತಗಿರಬೇಕು, ಚಪಾತಿ ಹಿಟ್ಟಿನಕಿನ ಸ್ವಲ್ಪ ಗಟ್ಟಿರಬೇಕು ರೀ. ಮೀಡಿಯಮ್ ಹದದಲ್ಲಿ ಇರಬೇಕು. ತೀರಾ ಅಷ್ಟು ಗಟ್ಟಿನೂ ಬೇಡ, ತೀರಾ ಅಷ್ಟು ಮೆತ್ತಗೂ ಬೇಡ. ನಾವು ಪೂರಿ ಮಾಡಾಗ ಫುಲ್ ಗಟ್ಟಿಗೆ ನಾದ್ಕೊಂಡಿರ್ತೀವಿ ರೀ, ಅಷ್ಟು ಗಟ್ಟಿಗೇನು ಬೇಡ್ರಿ. ನಾ ಹಿಟ್ಟು ಕಲಿಸಿ ತೋರಿಸ್ತೀನಿ ಹಿಟ್ಟಿನ ಹದ ಹೆಂಗಿರಬೇಕು ಅಂಥೇಳಿ. ನಾ ಈ ಕಡಬು ಹೆಂಗೆ ಮಾಡ್ತೀನಿ ನಿಮ್ಗೆ ಗೊತ್ತಾಗಬೇಕನ್ನೋದಾದ್ರೆ ನೀವು ಸ್ಕಿಪ್ ಮಾಡಲಾರ್ದೆ ಪೂರ್ತಿ ವಿಡಿಯೋ ನೋಡ್ರಿ, ನಿಮಗೆ ಗೊತ್ತಾಗ್ತೈತೆ ರೀ. ನೋಡ್ರಿ ಈ ಹದದಲ್ಲಿ ನಾದ್ಕೊಂಡೇನಿ ನೋಡ್ರಿ. ತೀರಾ ಅಷ್ಟು ಗಟ್ಟಿನೂ ಇಲ್ಲ, ತೀರಾ ಅಷ್ಟು ಮೆತ್ತಗೂ ಇಲ್ಲ ರೀ. ನೀವು ನೋಡಿದ್ರೆ ಗೊತ್ತಾಗ್ತೈತೆ ನೋಡ್ರಿ. ಇದೊಂದು ಸ್ವಲ್ಪ ನೆನಿಬೇಕು ರೀ. ಈಗ ನಾನು ಇಲ್ಲಿ ಹಿಟ್ಟು ನಾದಿ ಹಿಟ್ಟು ನೆನೆ ಹಾಕ್ಬಿಟ್ಟಿನಿ ರೀ. ಈಗ ಅದಕ್ಕೆ ತುಂಬಾಕ ಕೊಬ್ಬರಿ ರುಬ್ಕೊಂಬರೋಣ ರೀ, ಹೂರ್ಣ ಮಾಡ್ಕೋಬೇಕಲ್ರಿ. ಹಂಗಾಗಿ ನಾನು 2 ಕಪ್ನಷ್ಟು ಕೊಬ್ಬರಿ ತೊಗೊಂಡೇನಿ ರೀ. ಇದು ಮಿಕ್ಸಿ ಜಾರಿಗೆ ಹಾಕೋತೀನಿ ನೋಡ್ರಿ. ನಾನು ಕೊಬ್ಬರಿ ತುರ್ಕೊಂಡು ತೊಗೊಂಡೇನಿ, ನೀವು ಹಂಗಾದರೂ ತೊಗೋಬೋದು, ತುರ್ಕೊಂಡಾದರೂ ತೊಗೋಬೋದ್ರಿ. ನಾನು 2 ಕಪ್ ಕೊಬ್ಬರಿಗೆ 1 ಕಪ್ ಬೆಲ್ಲ ತೊಗೊಂಡೇನಿ ರೀ. 1 ಕಪ್ ಬೆಲ್ಲ ಹಾಕೋತೀನಿ. ಈ ಕಪ್ಪಲ್ಲಿ 2 ಕಪ್ ಕೊಬ್ಬರಿ ತೊಗೊಂಡೇನಿ, 1 ಕಪ್ ಬೆಲ್ಲ ತೊಗೊಂಡೇನಿ. ಮುಚ್ಚಳ ಮುಚ್ಚಿ ನುಣ್ಣಗೆ ರುಬ್ಕೋತೀನಿ ನೋಡ್ರಿ. ನೋಡ್ರಿ ಈ ರೀತಿ ನುಣ್ಣಗೆ ರುಬ್ಕೋಬೇಕು ರೀ. ಬೆಲ್ಲ ಮತ್ತು ಕೊಬ್ಬರಿ ಮಿಕ್ಸ್ ಆಗ್ಬೇಕು ರೀ. ನೀವು ಕೊಬ್ಬರಿ ಪೀಸ್ ಪೀಸ್ ತೊಗೊಂಡ್ರೆ ತುಂಬ ಹೊತ್ತು ಮಿಕ್ಸಿ ಮಾಡಬೇಕಾಗುತ್ತೆ ರೀ. ಇದನ್ನು ತುರಿದಿದ್ದಿತ್ತಲ್ರಿ, ಬೇಗ ಸಣ್ಣ ಆಗ್ತೈತಿ. ಇದು ಹಾಕೋ ಉದ್ದೇಶ ಏನಂದ್ರೆ ಕೊಬ್ಬರಿ ಮತ್ತು ಬೆಲ್ಲ ಎರಡು ಚಲೋ ಹೊತ್ತು ಮಿಕ್ಸ್ ಆಗಲಿ ಅಂತೇಳಿ ಮಿಕ್ಸಿಗೆ ಹಾಕೋದ್ರಿ. ಹಂಗಾಗಿ ನನಗೆ ಮಿಕ್ಸಿಗೆ ಹಾಕೊಂಬಂದಿನಿ. ಈಗ ಒಂದು ಬೌಲಿ ತಕ್ಕೋತೀನಿ ನೋಡ್ರಿ. ನೋಡಿರಿ ಹದ ಆಗೈತೆ ನೋಡ್ರಿ. ಕೊಬ್ಬರಿ ಬೆಲ್ಲ ಚಂದ ಮಿಕ್ಸ್ ಆದ್ರೆ ಸಾಕ್ರಿ. ಹಿಡಿಯೋದ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತಾ ಇದೆ. ನೀವು ಬೆಲ್ಲ ಹೆಚ್ಚು ಕಮ್ಮಿ ಮಾಡ್ಕೋಬೋದ್ರಿ, ಯಾಕಂದ್ರೆ ನಾವು ಗೋಧಿ ಹಿಟ್ಟನ್ನ ತುಂಬ್ತೀವಲ್ರಿ, ಸ್ವಲ್ಪ ಜಾಸ್ತಿ ಬೆಲ್ಲ ಆದರೆ ಒಳ್ಳೇದ್ರಿ. ನೋಡ್ರಿ ಚಲೋ ಹೊತ್ತಿಗೆ ಮಿಕ್ಸ್ ಮಾಡ್ಕೋತೀನಿ ನೋಡ್ರಿ. ನೋಡ್ರಿ ಈ ಹದ ಇರಬೇಕು ಇದು. ನೀವು ಹಂಗೆ ಉಂಡಿ ಕಟ್ಕೊಂಡು ಹಂಗೆ ಆದರೂ ತಿನ್ಬೋದು, ಈ ರೀತಿ ಕೊಬ್ಬರಿ ಕಡ್ಬ ಮಾಡ್ಕೊಂಡಾದರೂ ತಿನ್ಬೋದು ರೀ. ಈಗ ಇದು ಹಂಗೆ ಉಂಡಿ ಕಟ್ಟಿದ್ರೆ ಉಂಡೆ ಆಗ್ತಾವೆ ನೋಡ್ರಿ. ನೀವು ಈ ರೀತಿ ಉಂಡಿ ಕಟ್ಟಿಟ್ರೆ ಮಕ್ಳು ಏನಾರು ತಿನ್ನಕ್ಕೆ ಬೇಕಂದಾಗ ಮಕ್ಳಿಗೆ ಕೊಡ್ಬೋದು ರೀ. ಈಗ ನಾನು ಹಿಟ್ಟು ನಾದಿಟ್ಟಿದ್ದೆ, ಹಿಟ್ಟು ನೆಂದೈತೆ ರೀ. ಅಲ್ಲಿ ಒಳಗೆ ತುಂಬ ಹೂರ್ಣ ರೆಡಿ ಮಾಡ್ಕೊಂಬಂದಿನಿ. ಈಗ ನಿಮ್ಗೆ ಯಾವ ಸೈಜಲ್ಲಿ ಹುಳಿಗಳು ಬೇಕು ನೋಡಿಕೊಂಡು ಆ ಸೈಜಲ್ಲಿ ಹುಳಿ ಮಾಡ್ಕೊಂಡು ಎಲೆ ಮಾಡ್ಕೊಡ್ರಿ. ಈಗ ನಾನು ಹುಳಿ ಮಾಡ್ಕೋತೀನಿ ನೋಡ್ರಿ. ನಾನು ಈ ಸೈಜಲ್ಲಿ ಹುಳಿ ಮಾಡ್ಕೊಳಕತ್ತೀನಿ, ನಿಮಗೆ ಯಾವ ಸೈಜಲ್ಲಿ ಬೇಕು ನೋಡಿಕೊಂಡು ನೀವು ಮಾಡ್ಕೋಬೋದು ರೀ. ಈಗ ಒಂದು 4 ನಾ ಮಾಡ್ಕೊಂಡೇನಿ ರೀ, ಮಿಕ್ಕಿದ್ದೆಲ್ಲ ಆಮೇಲೆ ಮಾಡ್ಕೋತೀನಿ ರೀ. ನಾವು ಒಂದು 4 ಹುಳಿ ಮಾಡ್ಕೊಂಡೇನಿ ರೀ, ಅದ್ರಾಗ ಒಂದು ಹುಳಿ ತೊಗೊಂಡೇನಿ. ಈ ರೀತಿ ಸ್ವಲ್ಪ ರೌಂಡಾಗಿ ಮಾಡಿಕೊಂಡು ಈಗ ಇದು ಲಟ್ಟಿಸ್ತೀನಿ ನೋಡ್ರಿ. ಈಗ ಇದಕ್ಕೊಂದು ಸ್ವಲ್ಪ ಎಣ್ಣೆ ಹಚ್ಬೇಕು ರೀ. ಎಣ್ಣೆ ಹಚ್ಕೊಂಡು ಲಟ್ಟಿಸ್ಕೋತೀನಿ ರೀ. ನೀವು ಉದ್ದಾದ್ರೂ ಬೇಕಾದ್ರೆ ಉದ್ದಾದ್ರೆ ಲಟ್ಟಿಸ್ಕೊಡ್ರಿ, ಇಲ್ಲ ರೌಂಡ್ ಬೇಕಂದ್ರೆ ರೌಂಡ್ ಲಟ್ಟಿಸ್ಕೊಡ್ರಿ. ನಾನು ರೌಂಡಾಗೆ ಲಟ್ಟಿಸ್ಕೋತೀನಿ ರೀ. ರೌಂಡಾಗಿ ಲಟ್ಟಿಸ್ಕೊಂಡ್ರೆ ಹೂರ್ಣ ಸ್ವಲ್ಪ ಜಾಸ್ತಿ ಹಿಡಿತೈತೆ ರೀ. ಹಾಗಾಗಿ ನಾನು ರೌಂಡಾಗೆ ಲಟ್ಟಿಸ್ಕೋತೀನಿ ರೀ. ನೀವು ಬೇಕಾದ್ರೆ ಉದ್ದಕ್ಕೆ ಬೇಕಂದ್ರೆ ಉದ್ದಕ್ಕೂ ಲಟ್ಟಿಸ್ಕೋಬೋದು ರೀ. ನೋಡ್ರಿ ತೀರಾ ಅಷ್ಟು ತಳಗೂ ಬೇಡ, ತೀರಾ ಅಷ್ಟು ದಪ್ಪು ಬೇಡ, ಈ ಸೈಜಲ್ಲಿ ಇರಬೇಕು ನೋಡ್ರಿ. ಈಗ ನಾವೊಂದು 7-8 ಲಟ್ಟಿಸ್ಕೊಂಡೇನಿ ರೀ. ಈಗ ಹೂರ್ಣ ರೆಡಿ ಐತಿ. ನಾವೊಂದು ಎಲೆ ತೊಗೊಂಡಿನಿ, ಈಗ ಹೂರ್ಣ ತುಂಬ್ಕೋತೀನಿ ನೋಡ್ರಿ. ಈ ಎಲೆ ಒಳಗೆ ಎಷ್ಟು ಹಿಡಿತೈತೆ ನೋಡಿ, ಅಷ್ಟು ಹಾಕ್ಕೋಬೇಕು ರೀ. ನೋಡ್ರಿ ಜಾಸ್ತಿನೇ ಹಾಕ್ಕೊಂಡಿನಿ. ಈಗ ನೋಡ್ರಿ ಹಿಂಗೆ ಕ್ಲೋಸ್ ಮಾಡ್ಬೇಕು ರೀ. ಹಿಂಗೆ ಎಜ್ಜಸ್ ಎಲ್ಲ ಕ್ಲೋಸ್ ಮಾಡ್ಬೇಕು ರೀ. ಇದು ನಾವು ಹಿಂಗೇನು ಬಿಡ್ಬೋದು, ಇಲ್ಲ ಮುರುಗಿ ಆದರೂ ಕೊರಿಬೋದು ರೀ. ಮುರುಗಿ ಕೊರಿಯೋದ್ರಿಂದ ಅದು ನೀರಾಗಿ ಬಿಟ್ಕೊಳ್ದಲ್ಲ ಅಂತ ಮುರುಗಿ ಕೊರಿಬೇಕು ರೀ. ಈಗ ನೋಡಿ ಈ ರೀತಿ ಪ್ರೆಸ್ ಮಾಡಿ ಹಿಂಗೇನು ನೀವು ಬೇಯಿಸ್ಕೋಬೋದು, ಎಣ್ಣೆಗಾದರೂ ಕರಿಬೋದು, ನೀರಲ್ಲೇ ಆದರೂ ಬೇಯಿಸ್ಕೋಬೋದು ರೀ. ನಾನೀಗ ನೀರಲ್ಲೇ ಬೇಯಿಸ್ತೀನಿ ನೋಡ್ರಿ. ಎಣ್ಣೆದು ಯಾರು ಇಷ್ಟಪಡಲ್ಲ. ಇದು ಕುದಿಸಿದ ಕಡಬಂದ್ರೆ ನೀರಲ್ಲಿ ಕುದಿಸಿದ್ರೆ ಒಳ್ಳೇದ್ರಿ. ಉಗಿದ ಮೇಲೆ ಬೇಯಿಸ್ಕೋಬೇಕು ರೀ. ನೀರಾಗ ಹೂರ್ಣ ಹೊರಗೆ ಬರಬಾರ್ದು ಅಂತೇಳಿ ಹಿಂಗೆ ಮುರುಗಿ ಕೊರಿತೀನಿ ನೋಡ್ರಿ. ಈ ರೀತಿ ಡಿಸೈನ್ ಮಾಡೋದಕ್ಕೆ ಮುರುಗಿ ಕೊರೀದು ಅಂತಾರೆ ರೀ. ನೋಡ್ರಿ ಇದೇ ರೀತಿ ಮಿಕ್ಕಿದ್ದೆಲ್ಲ ಮಾಡ್ಕೋತೀನಿ ರೀ. ನಿಮ್ಗೆ ಹೂರ್ಣ ತುಂಬಾಕ ಸಾಚೆ ಬರ್ತೈತೆ ರೀ. ನೀವು ಅದರಲ್ಲೇ ಆದರೂ ಮಾಡ್ಕೋಬೋದು, ಇಲ್ಲ ಈ ರೀತಿ ಕೈಲೇ ಆದರೂ ಮಾಡ್ಕೋಬೋದು ರೀ. ಈಗ ನೋಡ್ರಿ ನಾ ಒಂದಿಷ್ಟು ತುಂಬ್ಕೊಂಡೇನಿ, ಮಿಕ್ಕಿದ್ದೆಲ್ಲ ತುಂಬ್ಕೋತೀನಿ. ಅಷ್ಟೊತ್ತಿಗೆ ನೀರು ಕಾಯ್ಬೇಕಲ್ರಿ. ನೀರು ಕಾಯಕ್ಕೆ ಒಂದು ಪಾತ್ರೆ ಇಟ್ಕೋತೀನಿ ನೋಡ್ರಿ. ಇದಕ್ಕೆ ಸ್ವಲ್ಪ ನೀರು ಹಾಕ್ಕೋತೀನಿ ರೀ. ಒಂದು ಗ್ಲಾಸ್ನಷ್ಟು ಹಾಕ್ಕೊಂಡ್ರೆ ಸಾಕ್ರಿ. ಇವು ನೀರು ಕಾಯ್ಬೇಕು ರೀ. ನೀರು ಕಾಯ್ದ ನಂತರ ನೀವು ನೀರಾಗ ಡೈರೆಕ್ಟ್ ಆದರೂ ಬೇಯಿಸ್ಕೊಡ್ರಿ, ಇಲ್ಲ ಈ ರೀತಿ ತೂತಿನ ಬುಟ್ಟಿ ಇದ್ರೆ ತೂತಿನ ಬುಟ್ಟಿಗೆ ಹಾಕಿದ್ರೂ ಇಟ್ಕೋಬೋದು ರೀ. ಈಗ ಇವು ನೀರು ಕಾಯಿಲ್ರಿ. ಈಗ ನೋಡ್ರಿ ನೀರು ಕಾಯ್ದವು. ನಾ ಇದಕ್ಕೊಂದು ಸ್ವಲ್ಪ ಎಣ್ಣೆ ಸವರ್ಕೋತೀನಿ ನೋಡ್ರಿ.
ಅಂದ್ರೆ ಎಣ್ಣೆ ಸೌರ ಉದ್ದೇಶ ಏನಂದ್ರೆ ಕಡಬು ಅಂಟ್ಕೋಬಾರ್ದು ಅಂತ ಹೇಳಿ ಅಷ್ಟೇ ರೀ. ನೀವು ಬೇಕಂದ್ರೆ ಸೌರ್ಕೋಬೋದು, ಬೇಡಂದ್ರೆ ಹಂಗೇನೂ ಇಟ್ಕೋಬೋದು ರೀ. ಈಗ ನಾನು ಇದ್ರಾಗ ಎಷ್ಟು ಹಿಡಿತಾವೆ ನೋಡಿ ಅಷ್ಟು ಕಡಬು ಇಟ್ಕೋತೀನಿ ನೋಡಿರಿ. ನಿಮಗೆ ಕುಸಿದು ಇಷ್ಟ ಆಗಲ್ಲಂದ್ರೆ ನೀವು ಎಣ್ಣೆಗೂ ಫ್ರೈ ಮಾಡ್ಕೋಬೋದ್ರಿ. ಎಣ್ಣೆ ಫ್ರೈ ಮಾಡ್ಕೊಂಡ್ರೆ ಆರೋಗ್ಯಕ್ಕೆ ಒಳ್ಳೇದಲ್ಲ ಅಂತಾರೆ ರೀ. ಹಾಗಾಗಿ ನಾನು ಕುದಿಸ್ಕೊಳಕತ್ತೀನಿ ನೋಡ್ರಿ. ಇದು ಉಗಿದ ಮೇಲೆ ಬೇಯಿಸ್ತೀನಿ ರೀ. ನನ್ನ ಪಾತ್ರೆಗೆ ಒಂದು ಐದಾರು ಹಿಡಿದಾವ್ರಿ, ನಾಷ್ಟ ಹಾಕ್ಕೊಂಡಿನಿ ನೋಡ್ರಿ. ನಿಮ್ಮ ಪಾತ್ರೆ ಒಳಗೆ ಎಷ್ಟು ಹಿಡಿತಾವೆ ನೋಡಿಕೊಂಡು ನೀವು ಹಾಕ್ಕೋಬೋದು ರೀ. ಈಗ ಇದು ಮುಚ್ಚಳ ಮುಚ್ಚಿ ಒಂದು 5 ನಿಮಿಷ ಬೇಯಿಸ್ಕೋಬೇಕ್ರಿ. ಈಗ ನೋಡ್ರಿ ನಾ ಒಂದು 5 ನಿಮಿಷ ಬೇಯಿಸ್ಕೊಂಡಿನಿ. ಈಗ ತಕ್ಕೋತೀನಿ ನೋಡ್ರಿ. ಈಗ ನೋಡ್ರಿ ನೀವು ಮುಟ್ಟಿ ನೋಡ್ರಿ, ಕೈಯಾಗ ಜರಿತಾವ್ರಿ. ಇವು ಬೆಂದಾವತ್ತಾರ ಗೊತ್ತಾಗುತ್ತೆ ರೀ. ಇವು ಉಗಿದ ಮೇಲೆ ಬೇಯಿಸ್ಕೊಳ್ಳೋದ್ರಿ. ಇವು ನೋಡ್ರಿ ಬೆಂದಾವ ನೋಡ್ರಿ, ನಾ ತಕ್ಕೋತೀನಿ ನೋಡ್ರಿ. ಈಗ ಇವು ಬೆಂದಾವಲ್ರಿ, ಇವು ತಕ್ಕೋತೀನಿ ರೀ ನೋಡ್ರಿ. ಕೈಯಾಗ ಜಾರ್ತಾವ್ರಿ, ಹಿಂಗೆ ಮುಟ್ಟಿದ್ರೆ ಜಾರ್ತಾವ ನೋಡ್ರಿ. ಈಗ ಇವು ಬೆಂದಾವು ತಕ್ಕೋತೀನಿ ನೋಡ್ರಿ. ತಕ್ಕೊಂಡು ಇನ್ನೊಂದು ಬ್ಯಾಚ್ ಇಟ್ಕೋತೀನಿ ರೀ. ಬಿಸಿ ಇರ್ತಾವೆ, ನೀವು ನೋಡ್ಕೊಂಡು ತಕ್ಕೋಬೇಕಾಗ್ತದೆ ರೀ. ಇಲ್ಲಪ್ಪ ಬೇಯಿಸಿದ ನಮಗೆ ಚಲೋ ಅನಿಸೋದಿಲ್ಲ ಅನ್ನೋದಾದ್ರೆ ನೀವು ಇವನ್ನೇ ಎಣ್ಣೆ ಫ್ರೈ ಮಾಡಿಕೊಂಡು ತಿನ್ಬೋದು ರೀ. ಈಗ ನಾ ಇನ್ನೊಂದು ಬ್ಯಾಚ ಮಾತಿರ್ತೀನಿ ನೋಡ್ರಿ. ನೀರು ಕುದಿಯಾಕತ್ತಾವೆ, ಇದು ಒಯ್ದು ಮತ್ತೆ ನೀರಾಗಿಡ್ತೀನಿ ನೋಡ್ರಿ. ಮ್ಯಾಗ ಮುಚ್ಚಳ ಮುಚ್ಚಿ 5 ನಿಮಿಷ ಬೇಯಿಸಿದ್ರೆ ಸಾಕು ರೀ. ನೋಡ್ರಿ ನಾ ಒಂದಷ್ಟು ಮಾಡ್ಕೊಂಡಿದ್ದೀನಿ. ನೀವು ಬಿಸಿ ಬಿಸಿ ಮಾಡ್ಕೊಂಡು ತಿಂದ್ರೆ ಮಸ್ತಾಗಿರ್ತೈತೆ ರೀ. ಇದು ಕುದಿಸಿದ ಕೊಬ್ಬರಿ ಕಡುಬು ರೀ. ಬಿಸಿ ಬಿಸಿ ಕಡುಬಿನ ಜೊತೆ ತುಪ್ಪ ಹಾಕೊಂಡು ತಿಂದ್ರೆ ಮಸ್ತಾಗಿರ್ತೈತೆ ರೀ. ಇದು ಆರೋಗ್ಯಕ್ಕೂ ತುಂಬ ಒಳ್ಳೇದ್ರಿ. ನೋಡಿದ್ರಲ್ರಿ ವೀಕ್ಷಕರೇ, ಕುದಿಸಿದ ಕೊಬ್ಬರಿ ಕಡುಬು ಮಾಡೋದನ್ನು, ಈ ಕುದಿಸಿದ ಕೊಬ್ಬರಿ ಕಡುಬು ಮಾಡೋ ಪದ್ಧತಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿರಿ. ಧನ್ಯವಾದಗಳು.